ಕೆಇಇ ಪರೀಕ್ಷೆಯಲ್ಲಿ ಆಕ್ರಮ ಎಸಗಿದ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು 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 ಬಂಧಿಸಬೇಕು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hills Circle Ring Road, Gulbarga. Congress pakshada netrutva sarkara achchatuku banda nantara idi Karnatakadalli ottu bhrashtachara tandaartta ide. ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಾಗಿ ಹಣ ಹೊಂದಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ತೊಡಗಿದ್ದಾರೆ. ಅದರ ಅಂಗವಾಗಿ ಇವತ್ತು ಬೆಂಗಳೂರಿನಲ್ಲಿ ಸಿಕ್ಕಂಥ ದುಡ್ಡು, ಅದರ ನಂತರ ಈಗ ಕರ್ನಾಟಕ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನಿಯಂತ್ರಣದಲ್ಲಿ ಅದರ ಅಡಿಯಲ್ಲಿ ನಡೆಯುವಂಥ ಏನು ಆ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಕ್ರಮವಾಗಿ ಪರೀಕ್ಷೆಗೆ ಅನುಕೂಲ ಮಾಡಿಕೊಡುವ ಮುಖಾಂತರ ಅವರಿಗೆ ಬ್ಲೂಟೂತ್ಗಳನ್ನು ನೀಡುವ ಮುಖಾಂತರ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗುವಂಥ ರೀತಿಯಲ್ಲಿ ಹೊರಗಡೆ ಕೂತ್ಕೊಂಡು ಅವರಿಗೆ ಉತ್ತರಗಳನ್ನು ಹೇಳುವಂಥ ವ್ಯವಸ್ಥಿತವಾದ ಒಂದು ಜಾಲ ಇವತ್ತು ನಡೆದಿದೆ. ಅದರಲ್ಲಿ ನೇರವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಭಾಗಿಯಾಗಿದ್ದಾರೆ. ಈ ಘಟನೆ ನಡೆದು ಸುಮಾರು 10-15 ದಿನಗಳ ಕಾಲ ಆದರೂ ಕೂಡ ಇಲ್ಲಿಯವರೆಗೆ ಒಬ್ಬ ಆರೋಪಿಯನ್ನು ಕೂಡ ಬಂಧಿಸುವಂಥ ಕೆಲಸ ಈ ಸರ್ಕಾರದ ಕೈಯಿಂದ ಆಗಿಲ್ಲ. ಪ್ರಮುಖ ಆರೋಪಿ ಇವತ್ತು ಆರ್ ಡಿ ಪಾಟೀಲ್ ಯಾವ ಪಿ ಎಸ್ ಐ ಹಗರಣದಲ್ಲಿ ನಮ್ಮ ನೇತೃತ್ವ ಸರ್ಕಾರ ಬಂಧನ ಮಾಡಿ ಅವರು ಒಳಗಡೆ ಹಾಕಿತ್ತು. ಮತ್ತೊಮ್ಮೆ ಇಂಥ ಕೆಲಸ ಮಾಡುವಾಗ ಆರೋಪಿ ತಲೆಮರೆಸಿಕೊಂಡಿದ್ರು ಕೂಡ ಇವತ್ತು ಅವನಿಗೆ ಬಂಧಿಸುವಂಥ ಕೆಲಸ ಮಾಡ್ತಾ ಇಲ್ಲ. ಇದಕ್ಕೂ ನೇರ ಹೊಣೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಕೂಡ ಆ ಆರೋಪಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಯಾವಾಗ ಪಿ ಎಸ್ ಐ ಹಗರಣದಲ್ಲಿ ಭಾರತೀಯ ಜನತಾ ಪಕ್ಷದ ಬಗ್ಗೆ ಸುಳ್ಳು ಸುಳ್ಳು ಆರೋಪಗಳ ಯಾವಾಗ ನಿಷ್ಪಕ್ಷವಾಗಿ ತನಿಖೆ ಮಾಡಿದ್ರೂ ಕೂಡ ಇವತ್ತು ಯಾವುದೇ ಪಕ್ಷದವರು ಆ ಒಂದು ಹಗರಣದಲ್ಲಿ ಶಾಮೀಲಾದರೂ ಕೂಡ ಭಾರತೀಯ ಜನತಾ ಪಕ್ಷದ ನೇತೃತ್ವ ಸರ್ಕಾರ ಮತ್ತು ಬಂಧನ ಮಾಡುವವರ ಮುಖಾಂತರ ನ್ಯಾಯಯುತವಾಗಿ ಪ್ರಾಮಾಣಿಕವಾದ ತನಿಖೆ ಇವತ್ತು ಮಾಡಿ ಆರೋಪಿಗಳಿವತ್ತು ಐ ಜಿ ಹಿಡ್ಕೊಂಡು ಕೊನೆಯ ವ್ಯಕ್ತಿಯವರೆಗೆ ಕೂಡ ಬಂಧನ ಮಾಡಿ ಜೈಲಿ ಕಟ್ಟುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ನೇತೃತ್ವ ಸರ್ಕಾರ ಮಾಡಿತ್ತು. ಆದರೆ ಈ ಸರ್ಕಾರ ಆರೋಪಿಗಳ ಲಕ್ಷಣ ಮಾಡುವ ಮುಖಾಂತರ ಚುನಾವಣೆಯಾಗಿ ಹಣವನ್ನು ಹೊಂದಿಸುವಂಥ ಕೆಲಸ ಇಂಥ ಅಕ್ರಮಗಳ ಮೂಲಕ ಈ ಸರ್ಕಾರ ಮಾಡ್ತಾ ಇದೆ. ಇದನ್ನು ಭಾರತೀಯ ಜನತಾ ಪಕ್ಷವತ್ತು ಉಗ್ರವಾಗಿ ಖಂಡಿಸ್ತಾ ಇದೆ. ನಾವು ಈಗ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಶೀಘ್ರವಾಗಿ ಆರೋಪಗಳ ಬಂಧನ ಆಗಬೇಕು, ಇದರ ಬಗ್ಗೆ ನಿಷ್ಪಕ್ಷವಾದ ತನಿಖೆ ಆಗಬೇಕು. ಮಾಡದೇ ಇದ್ದರೆ ಇವತ್ತು ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರ ಮತ್ತು ಗ್ರಾಮಾಂತರ ಜಿಲ್ಲೆ ವತಿಯಿಂದ ಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ, ಉಗ್ರವಾದ ಪ್ರತಿಭಟನೆಗಳು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ, ಆರೋಪಗಳು ಬಂಧನ ಮಾಡಬೇಕು, ನಿಷ್ಪಕ್ಷ ತನಿಖೆ ಮಾಡಬೇಕು. ಇಲ್ಲದಿದ್ದರೆ ತಾವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯಿಸ್ತಾ ಇದ್ದೀವಿ. This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hills Circle Ring Road, Gulbarga.